ಲೋಕಸಭೆಗೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರ ದೇವೇಗೌಡರ ಲೆಕ್ಕ ಏನು ಎಲೆಕ್ಷನ್ಗೆ ನಿಖಿಲ್ ಗುಡ್ ಬೈ ಹೇಳಿದ್ರ ಜೆಡಿಎಸ್ ನುಳುವಿಗೆ ಹೊಸ ಪ್ಲಾನ್ ಮೈತ್ರಿ ಫಿಕ್ಸ್ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಬಹುತೇಕ ಫಿಕ್ಸ್ ಆಗಿದೆ ದೆಹಲಿಯಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದೆ ಯಾವುದೇ ಕ್ಷಣದಲ್ಲೂ ಕೂಡ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ವಿಚಾರ ಅಧಿಕೃತವಾಗಿ ಅನೌನ್ಸ್ ಆಗಬಹುದು ಘೋಷಣೆ ಆಗಬಹುದು ಜೆ ಡಿ ಎಸ್ಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾಲ್ಕನ್ನು ಬಿಟ್ಕೊಡೋದಕ್ಕೆ ಬಿ ಜೆ ಪಿ ರೆಡಿಯಾಗಿದೆ ಬಹುಶಃ ಐದು ಸ್ಥಾನ ಕೇಳಬಹುದು ಐದಕ್ಕೆ ಐದಕ್ಕೆ ಫೈನಲ್ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಜೆ ಡಿ ಎಸ್ ಅಂಗಳದಲ್ಲಿ ಮತ್ತು ಬಿ ಜೆ ಪಿ ಅಂಗಳದಲ್ಲಿ ಓಕೆ ಒಂದು ವೇಳೆ ಐದು ಸ್ಥಾನ ಕೊಡದಿದ್ದರೂ ಪರವಾಗಿಲ್ಲ ಬಿ ಜೆ ಪಿಯವರು ನಾಲ್ಕೇ ಸ್ಥಾನ ಕೊಟ್ಟರು ಸಾಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ಇದ್ದಂತೆ ಕಾಣಿಸ್ತಾ ಇದೆ ಅಲ್ಲಿಗೆ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡೋದು ಕನ್ಫರ್ಮ್ ಆ ಕ್ಷೇತ್ರಗಳ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲ ಇದೆ ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಯಾವ ಕ್ಷೇತ್ರ ಅಂತ ಕೋಲಾರ ಸಿಗಬಹುದು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮತ್ತೆ ಹಾಸನ ಇಷ್ಟು ಕ್ಷೇತ್ರ ಕನ್ಫರ್ಮ್ ಅನ್ನೋ ಲೆಕ್ಕಾಚಾರ ಇದೆ ಮತ್ತೊಂದು ಕ್ಷೇತ್ರ ತುಮ್ಕೂರು ಇದ್ದಾರೆ ಜೆ ಡಿ ಎಸ್ನವರು ಆದರೆ ತುಮಕೂರು ನಮಗೇ ಇರಲಿ ಚಿಕ್ಕಬಳ್ಳಾಪುರ ತಗೊಳ್ಳಿ ನೀವು ಅಂತ ಬಿ ಜೆ ಪಿ ಡಿಮ್ಯಾಂಡ್ ಇಟ್ಟಿದೆ ಅಂದರೆ ಬಿ ಜೆ ಪಿ ಚಿಕ್ಕಬಳ್ಳಾಪುರ ನೀವು ತಗೊಳ್ಳಿ ತುಮಕೂರು ನಮಗೆ ಬಿಟ್ಟು ಕೊಡಿ ಅಂತ ಬಿ ಜೆ ಪಿ ಇದೆ ಅಂತೆ ಆದರೆ ಜೆ ಡಿ ಎಸ್ಗೆ ಚಿಕ್ಕಬಳ್ಳಾಪುರದ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಜೆ ಡಿ ಎಸ್ಗೆ ಚಿಕ್ಕಬಳ್ಳಾಪುರಕ್ಕಿಂತಲೂ ಕೂಡ ತುಮಕೂರು ಬೆಟರು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದೆ ಈ ನಡುವೆ ಯಾರು ಅಭ್ಯರ್ಥಿ ಆಗಬೇಕು ಯಾರು ಸ್ಪರ್ಧೆ ಮಾಡಬೇಕು ಈ ವಿಚಾರವಾಗಿ ಜೆ ಡಿ ಎಸ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಒಂದು ವೇಳೆ ಹಾಸನ ತುಮಕೂರು ಮಂಡ್ಯ ಬೆಂಗಳೂರು ಗ್ರಾಮಾಂತರ ಕೋಲಾರ ಈ ಐದು ಲೋಕಸಭಾ ಕ್ಷೇತ್ರ ಫೈನಲ್ ಆದರೆ ಇನ್ನೂ ಫೈನಲ್ ಆಗಿಲ್ಲ ಒಂದು ವೇಳೆ ಆದರೆ ಈ ಐದು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಕೋಲಾರ ಮೀಸಲು ಕ್ಷೇತ್ರ ನನಗಾಗಲೇ ಕರ್ನಾಟಕ ಟಿ ವಿಯಲ್ಲಿ ನೋಡಿದರೆ ನೀವು ಕೋಲಾರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸಮೃದ್ಧಿ ಮಂಜುನಾಥ್ ಹೆಸರು ಕೇಳಿ ಬರ್ತಾ ಇದೆ ಅದೊಂದು ಕಡೆ ಮತ್ತೊಂದು ಕಡೆ ಮಂಡ್ಯ ಹಾಸನ ತುಮಕೂರು ಬೆಂಗಳೂರು ಗ್ರಾಮಾಂತರ ಓಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಅಥವಾ ಮಂಡ್ಯಾಗೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬಹುದಾ ಹೀಗೊಂದು ಚರ್ಚೆ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಅನ್ನೋ ಒಂದು ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಬಟ್ ಎಲ್ಲೂ ಕೂಡ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡೋದ್ರ ಬಗ್ಗೆ ಅಧಿಕೃತವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಹೀಗಾಗಿ ಸಸ್ಪೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾರಾ ಮಾಡಲ್ವಾ ಅನ್ನೋ ಒಂದು ವಿಚಾರವಾಗಿ ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೂಡ ಆಗಾಗ ಚರ್ಚೆಗೆ ಬರ್ತಾ ಇರುತ್ತೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರವಾಗಿ ಈಗಾಗಲೇ ಕುಮಾರಸ್ವಾಮಿಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಒಬ್ಬ ಕಲಾವಿದ್ನಾಗಿ ನಿಖಿಲ್ ಕುಮಾರಸ್ವಾಮಿ ಇರ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಒಂದು ರೀತಿ ರಾಜಕಾರಣದಿಂದ ನಿಖಿಲ್ ಕುಮಾರಸ್ವಾಮಿ ದೂರ ಇರ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದರು ಆದರೆ ಎಲ್ಲಿ ರಾಜಕಾರಣದಲ್ಲಿ ಇರಲ್ವ ಆಗಿದ್ದರೆ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಒಂದು ಚರ್ಚೆ ಆದ ತಕ್ಷಣ ಕೆಲ ದಿನಗಳ ಹಿಂದಷ್ಟೇ ನಿಖಿಲ್ ಕುಮಾರಸ್ವಾಮಿ ನಾನು ರಾಜಕಾರಣ ಬಿಡುವ ಪ್ರಶ್ನೆಯೇ ಇಲ್ಲ ರಾಜಕಾರಣದಲ್ಲಿ ಇರ್ತೀನಿ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ಇದೀಗ ಬೀದರ್ನಲ್ಲಿ ಮಾತನಾಡಿದರೆ ಮುಂದಿನ ಲೋಕಸಭಾ ಚುನಾವಣೆಯ ಸ್ಪರ್ಧೆ ವಿಚಾರವಾಗಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಆದರೆ ಆದರೆ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಒಬ್ಬ ಕಾರ್ಯಕರ್ತನಾಗಿ ಪಕ್ಷ ಏನು ಹೇಳುತ್ತೋ ಆ ಒಂದು ಕೆಲಸವನ್ನು ಮಾಡ್ತೀನಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತೇನೆ ಆದರೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲ್ಲ ಅನ್ನೋ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರ ಅಭಿಲಾಷೆ ಇದೆ ಕಾರ್ಯಕರ್ತರ ಜೊತೆ ಒಬ್ಬ ಕಾರ್ಯಕರ್ತನಾಗಿ ಜೆ ಡಿ ಎಸ್ ಪಕ್ಷದ ಉಳಿವಿಗಾಗಿ ಬೆಳೆಸೋದಕ್ಕೆ ಕೆಲಸ ಮಾಡ್ತೀನಿ ಸಿನಿಮಾ ಮಾಡ್ತಾಯಿದ್ದೀನಿ ಸಿನಿಮಾ ಒಂದು ಭಾಗ ರಾಜಕೀಯ ಮತ್ತೊಂದು ಭಾಗ ಸಿನಿಮಾವನ್ನು ಬಿಡಲ್ಲ ರಾಜಕಾರಣವನ್ನು ಬಿಡಲ್ಲ ರಾಜಕಾರಣದಲ್ಲೂ ಇರ್ತೀನಿ ಸಿನಿಮಾದಲ್ಲೂ ಇರ್ತೀನಿ ಅನ್ನೋ ಒಂದು ಕ್ಲಾರಿಟಿಯನ್ನು ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಿಖಿಲ್ ಸ್ಪರ್ಧೆ ಮಾಡಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತ ಎಂಟು ಇಪ್ಪತ್ತೆಂಬತ್ತರ ಅಂದರೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿಲ್ಲ ನೋಡೋಣ ಮುಂದಿನಲ್ಲಿ ಏನಾಗುತ್ತೆ ರಾಜಕೀಯ ಹೇಗೆ ಬೇಕಾದರೂ ಆಗ್ಬೋದು ಸೋಲು ಹೊಸ್ದೇನಲ್ಲ ಎಲ್ಲರಿಗೂ ಸೋಲಿನ ಅನುಭವ ಆಗಿದೆ ನಮ್ಮ ಕುಟುಂಬದಲ್ಲೂ ಕೂಡ ದೇವೇಗೌಡರು ಅವರು ಸೋತಿದ್ದಾರೆ ಸೋದ ತಕ್ಷಣ ರಾಜಕಾರಣವನ್ನು ಬಿಟ್ಟು ಯಾರೂ ಹೋಗಿಲ್ಲ ಅದೇ ರೀತಿ ಸೋತಿರ್ಬೋದು ಈಗ ಮುಂದೆ ಜನರ ಆಶೀರ್ವಾದ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇದು ಕುಮಾರಸ್ವಾಮಿಯವರ ಒಂದು ಸ್ಪರ್ಧೆ ವಿಚಾರ ನಿಖಿಲ್ ಕುಮಾರಸ್ವಾಮಿಯವರ ಸ್ಪರ್ಧೆ ವಿಚಾರ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲ್ಲ ಸೊ ಅಲ್ಲಿಗೆ ಕುಮಾರಸ್ವಾಮಿ ಒಬ್ಬರು ಫೈನಲ್ ಆಗಬಹುದು ದೇವೇಗೌಡರ ಕುಟುಂಬದಿಂದ ಆದರೆ ಪ್ರಜ್ವಲ್ ರೇವಣ್ಣ ಅವರ ಅನರ್ಹತೆ ವಿಚಾರ ಏನಿತ್ತು ಹೈಕೋರ್ಟ್ನ ಒಂದು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಹಾಗಾಗಿ ರಿಲೀಫ್ ಪ್ರಜ್ವಲ್ ರೇವಣ್ಣಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅವರ ಒಂದು ಸಂಸತ್ ಸ್ಥಾನಕ್ಕೆ ಇನ್ನೇನು ಆರು ತಿಂಗಳಿದೆ ಎಲೆಕ್ಷನ್ ಬರುತ್ತೆ ಮತ್ತೆ ಸ್ಪರ್ಧೆ ಮಾಡ್ತಾರಾ ಪ್ರಜ್ವಲ್ ರೇವಣ್ಣ ಇಲ್ವಾ ಅಥವಾ ದೇವೇಗೌಡರು ಸ್ಪರ್ಧೆ ಮಾಡ್ತಾರಾ ದೇವೇಗೌಡರು ಸ್ಪರ್ಧೆ ಮಾಡಂಗಿದ್ರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಆಗಿತ್ತು ಆದರೆ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ನಾಯಕರು ದೇವೇಗೌಡ ವಿರುದ್ಧ ಕೆಲಸ ಮಾಡಿದರು ದೇವೇಗೌಡರು ಸೋತರು ಬಿ ಜೆ ಪಿಯ ಬಸವರಾಜ್ ಗೆದ್ದರು ಈ ಬಾರಿ ತುಮಕೂರನ್ನು ಬಿಟ್ಟುಕೊಡಿ ಅಂತ ಕೇಳ್ತಾ ಇದೆ ಜೆ ಡಿ ಎಸ್ ಬಟ್ ಇನ್ನೂ ಫೈನಲ್ ಆಗಿಲ್ಲ ಒಂದು ವೇಳೆ ತುಮಕೂರು ಬಿಟ್ಕೊಟ್ರೆ ಜೆ ಡಿ ಎಸ್ಗೆ ಮತ್ತು ದೇವೇಗೌಡರು ತುಮಕೂರಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಒಂದು ವೇಳೆ ತುಮಕೂರು ಬಿಟ್ಕೊಡ್ಲಿಲ್ಲ ಅಂದರೆ ಜೆ ಡಿ ಎಸ್ಗೆ ಚಿಕ್ಕಬಳ್ಳಾಪುರನ ಇಟ್ಕೊಳ್ಳಿ ಅಂದರೆ ಹಾಸನದಿಂದ ಸ್ಪರ್ಧೆ ಮಾಡ್ತಾರಾ ದೇವೇಗೌಡರು ಅನ್ನೋ ಒಂದು ಕುತೂಹಲ ಚರ್ಚೆ ಆಗ್ತಾಯಿದೆ ಒಟ್ಟಿನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಗೆ ದೇವೇಗೌಡರು ಸ್ಪರ್ಧೆ ಮಾಡಬೇಕು ಅನ್ನೋದು ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರ ಅಭಿಪ್ರಾಯ ಅಂತೆ ಒಂದು ಕಡೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋಕ್ಕೆ ಓಕೆ ಅಂತಿದ್ದಾರೆ ಮತ್ತೊಂದು ಕಡೆ ದೇವೇಗೌಡರು ಸ್ಪರ್ಧೆ ಮಾಡಲಿ ಅಂತ ಇದ್ದಾರೆ ಅಪ್ಪ ಮಗ ಇಬ್ಬರು ಸ್ಪರ್ಧೆ ಮಾಡಲಿ ಬೇರೆ ಯಾರೂ ಸ್ಪರ್ಧೆ ಮಾಡೋದು ಬೇಡ ಜೆ ಡಿ ಎಸ್ನ ಅಂದರೆ ದೇವೇಗೌಡರು ಕುಟುಂಬದಿಂದ ಲೋಕಸಭೆಗೆ ದೇವೇಗೌಡರು ಕುಮಾರಸ್ವಾಮಿ ಮಾತ್ರ ಸ್ಪರ್ಧೆ ಮಾಡಲಿ ಬೇರೆಯವ್ರು ಸ್ಪರ್ಧೆ ಮಾಡಿದ್ರೆ ಒಂದು ರೀತಿಯ ನೆಗೆಟಿವ್ ಅಭಿಪ್ರಾಯ ಹೋಗುತ್ತೆ ಕುಟುಂಬ ರಾಜಕಾರಣ ವಿಚಾರವಾಗಿ ಮತ್ತಷ್ಟು ಚರ್ಚೆ ಆಗುತ್ತೆ ಪ್ರಜ್ವಲ್ ರೇವಾಡನು ಇನ್ನೊಬ್ಬರು ಮದ್ದೊಬ್ಬರು ಹೆಸರು ಕೇಳಿ ಬಂದಾಗ ಓ ತಾತ ಆದಮೇಲೆ ಅಪ್ಪ ಅಪ್ಪ ಆದಮೇಲೆ ಮೊಮ್ಮಗ ಈ ರೀತಿಯಾದ ಅಭಿಪ್ರಾಯ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ದೇವೇಗೌಡರು ಕುಟುಂಬದಿಂದ ದೇವೇಗೌಡರು ಕುಮಾರಸ್ವಾಮಿ ಮಾತ್ರ ಸ್ಪರ್ಧೆ ಮಾಡಲಿ ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಸೊ ಯಾವುದೂ ಫೈನಲ್ ಆಗಿಲ್ಲ ಒಂದು ವೇಳೆ ಹಾಸನದಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಅವರು ಕೂಡ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಉಳಿದ ಕ್ಷೇತ್ರಗಳಿಗೆ ಬೇರೆ ಕಾರ್ಯಕರ್ತರಿಗೆ ಬೇರೆ ನಾಯಕರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆ ಜೆ ಡಿ ಎಸ್ನಲ್ಲಿ ಅನ್ನೋ ಲೆಕ್ಕಾಚಾರ ಇದೆ ಸೊ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರೋದು ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡ ಸೊ ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡಬಹುದು ಅಂತಿದ್ದಾರೆ ಬಟ್ ಈಗಾಗಲೇ ದೇವೇಗೌಡರು ಹೇಳಿದರು ನನಗೆ ವಯಸ್ಸಾಯ್ತಪ್ಪ ಇನ್ನೂ ಎಲ್ಲಿ ಸ್ಪರ್ಧೆ ಮಾಡಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ದೇವೇಗೌಡರು ಹೇಳಿದರು ಬಟ್ ಮೈತ್ರಿ ಆದರೆ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರು ಕೂಡ ದೇವೇಗೌಡರ ಸ್ಪರ್ಧೆಗೆ ಬಯಸಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಹಾಗಾಗಿ ದೇವೇಗೌಡರು ಸ್ಪರ್ಧೆ ಮಾಡಬಹುದಾ ಕ್ಷೇತ್ರ ಯಾವುದು ಕುಮಾರಸ್ವಾಮಿ ಸ್ಪರ್ಧೆ ಮಾಡಿ ಗೆದ್ದ ಮೇಲೆ ರಾಷ್ಟ್ರ ರಾಜಕಾರಣದಲ್ಲಿ ಉನ್ನತ ಹುದ್ದೆ ಸಿಗಬಹುದಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಯಾಕಂದರೆ ಇನ್ನು ಐದು ವರ್ಷ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಏನೂ ಇಲ್ಲ ವಿಪಕ್ಷ ನಾಯಕ ಆಗೋದಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಗರು ವಿಪಕ್ಷ ನಾಯಕ ಆಗಬೇಕು ಹಾಗಾಗಿ ಮೈತ್ರಿ ಮಾಡಿಕೊಂಡು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕುಮಾರಸ್ವಾಮಿಯವರು ಲೋಕಸಭೆಗೆ ಸ್ಪರ್ಧೆ ಮಾಡಿ ಕೇಂದ್ರದಲ್ಲಿ ಮಂತ್ರಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಅನ್ನೋ ಒಂದು ಈಕ್ವೇಷನ್ ಕೂಡ ಚರ್ಚೆ ಇದೆ ಒಟ್ಟಿನಲ್ಲಿ ಜೆ ಡಿ ಎಸ್ನಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಸ್ಪರ್ಧೆ ಮಾಡುವಂಥ ನಾಲ್ಕು ಲೋಕಸಭಾ ಕ್ಷೇತ್ರನೋ ಐದು ಲೋಕಸಭಾ ಕ್ಷೇತ್ರನೋ ಯಾರು ಅಭ್ಯರ್ಥಿ ಆಗಬೇಕು ಮೂರ್ನಾಲ್ಕು ಜನ ನಾವೇ ಆಗಿಬಿಟ್ರೆ ಕುಟುಂಬದವರು ಬೆಲೆ ಇರೋದಿಲ್ಲ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಹಾಗಾಗಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾಯಿದೆ ಸಾಕಷ್ಟು ಕುತೂಹಲ ಇದೆ ದೆಹಲಿಯಲ್ಲಿ ಈಗಾಗಲೇ ಮಾತುಕತೆ ಆಗ್ತಾ ಇದೆ ದೇವೇಗೌಡರು ಬಿ ಜೆ ಪಿಯ ವರಿಷ್ಠರ ಜೊತೆ ಕುಮಾರಸ್ವಾಮಿ ಕೂಡ ದೆಹಲಿಯಲ್ಲಿದ್ದಾರೆ ಚರ್ಚೆ ಆಗ್ತಾಯಿದೆ ಏನು ಬೇಕಾದರೂ ಆಗಬಹುದು ಮೈತ್ರಿ ಕುರಿತ ಅಧಿಕೃತ ಮಾಹಿತಿ ಅಧಿಕೃತ ಹೇಳಿಕೆ ಹೊರಗಡೆ ಬರಬಹುದು ನೋಣ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರು ಏನಾಗಬಹುದು ಯಾರು ಸ್ಪರ್ಧೆ ಮಾಡ್ತಾರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಫಿಷಿಯಲ್ ಅನೌನ್ಸ್ಮೆಂಟ್ಗಾಗಿ ವೆಯ್ಟಿಂಗ್ ನೀವೇನು ಹೇಳ್ತೀರಾ ನಿಖಿಲ್ ಸ್ಪರ್ಧೆ ಮಾಡೋದು ಬೇಡವಾ ಎಚ್ ಡಿ ಕುಮಾರಸ್ವಾಮಿ ಎಲ್ಲಿಂದ ಸ್ಪರ್ಧೆ ಮಾಡಬೇಕು ದೇವೇಗೌಡರು ಸ್ಪರ್ಧೆ ಮಾಡಬೇಕಾ ಬೇಡವಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ